ಬಾಗಲಕೋಟೆ ಜಿಲ್ಲೆ ಹುನಗುಂದ ಎರಡು ಪ್ರತ್ಯೇಕ ರಸ್ತೆ ಅಪಘಾತ ಸಂಭವಿಸಿವೆ. ತಾಲೂಕಿನ ಚಿತ್ತವಾಡಗಿ ಗ್ರಾಮದ ವೀರಭದ್ರೇಶ್ವರ ದೇವಸ್ಥಾನದ ಬಳಿ KA28B4654 ಸಂಖ್ಯೆಯ ಟಾಟಾ ಎಸಿ ಚಾಲಕನ ನಿಯಂತ್ರಣ ತಪ್ಪಿಬಿದ್ದ ಕಾರಣ ನಾಗೂರ ಗ್ರಾಮದ 43 ವಯಸ್ಸಿನ ಮಹಾಂತೇಶ ಮೇಟಿ ಸ್ಥಳದಲ್ಲೇ ಮೃತಪಟ್ಟರೆ. ತಾಲೂಕಿನ ಹೊಸ ಸಂಗಮದ ಬಳಿ ನಿಂತ ಕ್ರಸರಗೆ ಡಿಕ್ಕಿ ಹೊಡೆದ ಕಾರಣ ಬೈಕ್ನಲ್ಲಿದ್ದ 20 ವಯಸ್ಸಿನ ಕಾರ್ತಿಕ ಚಲವಾದಿ ಹಾಗೂ 20 ವಯಸ್ಸಿನ ಅಭಿಷೇಕ ಮಾದರ ಇವರಿಗೆ ಗಂಭೀರ ಗಾಯಗಳಾಗಿದ್ದು ಪಟ್ಟಣದ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಟಾಟಾ ಎಸಿಯಲ್ಲಿ ಮೃತನಾದ ಚಾಲಕನಿಗೆ ಪತ್ನಿ ಶ್ರೀಮತಿ ನೇತ್ರಾವತಿ ಮತ್ತು ಎರಡು ಪುಟ್ಟ ಮಕ್ಕಳನ್ನು ಅಗಲಿದ್ದಾರೆ. ಅಪಘಾತವು 4 ಗಂಟೆಗೆ ಸಂಭವಿಸಿರುವುದು ಸ್ಥಳೀಯರಿಂದ ತಿಳಿದು ಬಂದಿದೆ. ಅಪಘಾತ ಸ್ಥಳಕ್ಕೆ ಪಿಎಸ್ಐ ಸೋಮನಗೌಡ ಗೌಡರ ನೇತೃತ್ವದ ಪೊಲೀಸ್ ತಂಡ ತನಿಖೆ ಕೈಗೊಂಡು ಹುನಗುಂದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಪಂಚನಾಮೆ ಪ್ರಕ್ರಿಯೆಯಲ್ಲಿ ಧರಣಿ ಗರ್ಜನೆ ನ್ಯೂಸ್ಗೆ ಸ್ವಾಗತ. ಓದುತ್ತಿರುವವರು ಸುನೀತಾ ರಂಗಸ್ವಾಮಿ. ಕರ್ನಾಟಕ ರಾಜ್ಯ ರೈತ ಸಂಘಟನೆ ಹಾಗೂ ಹಸಿರು ಸೈನ್ಯ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ರೈತರಿಗೆ ಆಗುತ್ತಿರುವ ಅನ್ಯಾಯ, ಕಬ್ಬು ಬೆಳೆಗಾರರು ಬೆಳೆದ ಕಬ್ಬಿಗೆ ತಕ್ಕ ಹಣ ಸಿಗದ ಕಾರಣಕ್ಕೆ ಕಾರ್ಖಾನೆಗಳಲ್ಲಿ 14 ದಿನಗಳಲ್ಲಿ ಸಿಗಬೇಕಾದ ಹಣ 2-3 ತಿಂಗಳಾದರೂ ರೈತರ ಕೈಗೆ ಸಿಗುತ್ತಿಲ್ಲ. ರೈತರಿಗೆ ಬೇಕಾದರೆ ಕಾರ್ಖಾನೆಗೆ ಬಂದು ಅರ್ಜಿ ಕೊಟ್ಟರೆ ಮಾತ್ರ ಹಣ ಕೊಡುವುದು ಎಂದು ಜಿಲ್ಲಾಡಳಿತ ಎಲ್ಲ ರೈತರಿಗೆ 14 ದಿನಗಳಲ್ಲಿ ಹಣ ಸಿಗುವಂತೆ ವ್ಯವಸ್ಥೆ ಮಾಡಿದೆ. ಹಾಗೆಯೇ ರೈತರು ದಿನ ಬೆಳಗ್ಗೆಯಾದರೆ ಕಾರ್ಖಾನೆಗೆ ಮನೆಗೆ ಓಡಾಡುವುದೇ ಆಗಿದೆ. ಹಾಗೂ ಕಾರ್ಖಾನೆಯವರು ಹೊರ ರಾಜ್ಯಗಳಿಂದ ಕಬ್ಬನ್ನು ತರಿಸಿ ನುರಿಸುತ್ತಿದ್ದಾರೆ. ಇಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ ಶ್ರೀ ಸಿದ್ದರಾಮಪ್ಪ ದೊರೆ, ಶ್ರೀಮಂತ್ ಬೀರಾದರ್, ದಯಾನಂದ ಸ್ವಾಮಿ, ಶಿರ್ಷಿ ಹಲವಾರು ಇದ್ದರು. ವರದಿಗಾರರು ಸತೀಶ್. ಈಗ ಮಾತನಾಡೋದ ರೈತ ಏನ ಕಮ್ಸೆ ಕಮ್ಮಿ ಒಂದು ತಿಂಗಳು ಹಿಡಿದು ಅವ್ನು ನೀರು ಬಿಟ್ಟಿಲ್ಲ, ಕಬ್ಬಿಗೆ ನೀರು ಬಿಟ್ಟಿಲ್ಲ. ವಜನ್ ಎಷ್ಟು ಕಮ್ಮಿ ಆಗಬಾರ್ದು? ಬಿಸಿಲು ಜಾಸ್ತಿ ಆಗಲತ್ತು. ಡಿಸೆಂಬರ್ ಅಂದ್ರೆ ಮಾರ್ಚ್ ಅಂದ್ರೆ 15 ತಿಂಗಳು ಕಬ್ಬು ಆಯ್ತದೆ. 15 ತಿಂಗಳು ಕಬ್ಬಿಗೆ ಏನಪ್ಪ ಅಂದ್ರೆ ಈಗ ಒಂದೊಂದು ತಿಂಗಳಾಯ್ತು ಅವ್ರು ದಿನ ಫ್ಯಾಕ್ಟ್ರಿ ಹೋಗಂಟ್ರೆ, ಫ್ಯಾಕ್ಟ್ರಿ ಮನಿ ನಮ್ದು ನಾಳೆ ಬರ್ತೀವಿ ನಾಡ್ದಿ ಬರ್ತೀವಿ ನೀರು ಬಿಡ್ಬೇಡ್ರ ಅಂತ ಹೇಳ್ತಾರೆ. ಈ ರೈತರು ಎಷ್ಟು ದಿನ ನೀರು ಬಿಡಲ್ಲ ಇರ್ತದೆ? ಒಂದು ತಿಂಗಳೇ ಗಂಟ್ಲಾಯ್ತು ನೀರು ಬಿಟ್ಟಿಲ್ಲ ಕಬ್ಬಿಗೆ. ಅವ್ರು ಡಿಸೆಂಬರ್ ಕಬ್ಬಿನ ಹಂಗೆ ಉಳಿದು ಇವ್ರೇನು ಮಾಡ್ತಾರೆ, ಫ್ಯಾಕ್ಟ್ರಿದವರು ಹೊರ ರಾಜ್ಯದಲ್ಲಿ ಕಬ್ಬು ತೊಗೊಂಡ್ರೆ. ಈಗ ಇದ್ರ ಬಗ್ಗೆ ಏನಪ್ಪ ಅಂದ್ರೆ ನಾವು ಜಿಲ್ಲಾಧಿಕಾರಿಗಳು ಒಂದು ಮನವಿ ಪತ್ರ ಕೊಟ್ಟಿವಿ, ಇದ್ರ ಬಗ್ಗೆ ತನಿಖೆ ನಡೆಸಿ ಕಾರ್ಖಾನೆ ವಿರುದ್ಧ ಏನಪ್ಪ ಅಂದ್ರೆ ಕ್ರಮ ಕೈಗೊಳ್ಳ್ರಿ ಅಂತೇಳಿ 10 ತಾರೀಕು ತನಕ ಗಡುವನ್ನು ಕೊಟ್ಟಿದ್ವಿ. ಒಂದು ವೇಳೆ 10 ತಾರೀಕು ತನಕ ಅವ್ರು ಕಾರ್ಖಾನೆ ಮ್ಯಾಗ ಏನು ಆ್ಯಕ್ಷನ್ ತೊಗೊಳಿಲ್ಲ ಜಿಲ್ಲಾಡಳಿತ ಅಂದ್ರೆ ನಾವು ರಸ್ತೆ ಹೇಳೋದು ಉಗ್ರ ಹೋರಾಟ ಮಾಡ್ತೇವೆ ಅಂತ ತಿಳಿಸ್ಲಾಕೆ ಇಷ್ಟಪಡ್ತೀನಿ. ದಯಾನಂದ ಸ್ವಾಮಿ ಸರ್ಸಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಈಗ ಇನ್ನ ಇಷ್ಟೆಲ್ಲ ಮಾಡಿದ್ರು ಇನ್ನ 55,000 ಕಬ್ಬು ನುಡ್ಸ್ಯಾರ. ಒಂದು ನಯಾ ಪೈಸ ಒಂದು ಟನ್ನಿಂದು ಅವ್ರು ದುಡ್ಡು ಪೇಮೆಂಟ್ ಮಾಡಿಲ್ಲ. ಸಕ್ರಿ ಅಂತೂ ಟಾರಸ್ ಲಾರಿಗಳ ಸಕ್ರಿ ಮಾರ್ಲತ್ತಾರ ಅವರು. ಈಗ ಸಕ್ರಿ ಎಲ್ಲ ಮಾರಿದ್ರು ಅಂದ್ರೆ ದುಡ್ಡು ಎಲ್ಲಿ ಕೊಡ್ತಾರೆ ರೈತರಿಗೆ? ಅದು ಅಲ್ಲದೆ ಇವತ್ತು ನಾರಂಜ ಫ್ಯಾಕ್ಟ್ರಿದವರು 9,000. ವರದಿಗಾರರು ಸತೀಶ್ ಜೊತೆ ವಿಲ್ಸನ್ ಬೀದರ್. ಜಿಲ್ಲೆಯ ವಿದ್ಯಾಗಿರಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣ ಗೌಡ್ರು. ಹಿಮಪಾತಕ್ಕೆ ಸಾವಿಗೀಡಾದ ನಮ್ಮ ಭಾರತೀಯ ರಕ್ಷಣಾ ಸೇನೆಯ ಮೊಹಮ್ಮದ್ ಅಲ್ತಾಫ್ ಮತ್ತು ರಷ್ಯಾ ಉಕ್ರೇನ್ ಯುದ್ಧದಲ್ಲಿ ನಮ್ಮ ಕನ್ನಡದ ನವೀನ್ ಅವರು ಸಾವಿಗೀಡಾದರು. ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ವರದಿಗಾರರು ಜಾವಿದ್ ಮುಜಾವರ್. ಯಾಕೆ ಕರ್ನಾಟಕ ರಕ್ಷಣಾ ವೇದಿಕೆ ಬಾಗಲಕೋಟೆ ಜಿಲ್ಲೆಯಲ್ಲಿ